ಸ್ನೇಹಿತರೆ, ಈಗ ನಿಮ್ಮ ಹಿಂದಿನ ತರಗತಿಗಳಲ್ಲಿ ಇವತ್ತು ನಾನೊಂದು ಹೊಸ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಒಂದು ಹೊಸ ಲೆಸನ್, ಹೊಸ ಇದು ಪಠ್ಯ. ಇದನ್ನು ನಾನು ಪ್ರಾರಂಭಿಸ್ತಿದ್ದೀನಿ. ಇದು ಕೆಲವು ಘನ ವಸ್ತುಗಳ ಬಗ್ಗೆ ಈಗಾಗಲೇ ನಿಮಗೆ ತಿಳುವಳಿಕೆ ಇದೆ. ಅದು ಯಾವುವು ಅಂತ ಹೇಳಿದರೆ, ಒಂದು ಇದು, ಇದಕ್ಕೆ ಚಿತ್ರ ಬರಿತಾ ಇದ್ದೀನಿ ನಾನು. ಇದನ್ನು ನೀವು ಆಯತ ಘನ ಅಂತ ಕರೀತೀರ, ಆಯತ ಘನ ಅಂತ ಕರೀತೀರ. ಆಮೇಲೆ ಇದನ್ನು ಸಿಲಿಂಡರ್ ಅಂತ ಕರೀತೀರ, ಸಿಲಿಂಡರ್ ಅಂತ ಕರೀತೀರ. ಆಮೇಲೆ ಇದನ್ನು ಶಂಕು ಅಂತ ಕರೀತೀರ, ಶಂಕು ಅಂತ ಕರೀತೀರ. ಆನಂತರ ಇದನ್ನು ಗೋಳ ಅಂತ ಕರೀತೀರ, ಗೋಳ. ಇವುಗಳ ಬಗ್ಗೆ ನೀವು ತಿಳಿದಿದ್ದೀರ. ಇವಾಗ ಇವುಗಳನ್ನು ಮತ್ತು ಇವು ಒಂದೇ ಇರಬಹುದು ಅಥವಾ ಎರಡು ಅಥವಾ ಮೂರರ ಕೂಡಿಸಿ ಬಂದಂಥ ಒಂದು ಘನವಸ್ತುವಿನ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳನ್ನು ಕಂಡುಹಿಡಿಯುವ ವಿಧಾನವನ್ನು ಇವತ್ತು ಕಲಿತಾ ಇದ್ದೀವಿ ನಾವು. ಈಗ ಉದಾಹರಣೆಗೆ ಇದಕ್ಕೊಂದು ಸಿಲಿಂಡರ್ ಅಂತ ಹೇಳ್ತೀವಿ, ಇದೊಂದು ಸಿಲಿಂಡರ್ ಅಂತ ಹೇಳ್ತೀವಿ, ಸಿಲಿಂಡರ್. ಇದು ಸಿಲಿಂಡರ್, ಇದು ಇದರ ಬೇಸ್ ಅಥವಾ ಬುಡ ಅಂತ ಏನು ಹೇಳ್ತೀವಿ. ಇದು ಸರ್ಕ್ಯುಲರ್ ಅಥವಾ ವೃತ್ತಾಕಾರದಲ್ಲಿದೆ, ಇದು ವೃತ್ತದ ಆಕಾರದಲ್ಲಿದೆ, ಇದು ಇದರ ಮೇಲ್ಮೈ. ಈಗ ಇದನ್ನು ಮಾಡಬೇಕಾದರೆ, ಇದನ್ನು ತಯಾರು ಮಾಡಬೇಕಾದ್ರೆ ಇದನ್ನು ಒಂದು ಶೀಟನ್ನು ತೆಗೆದುಕೊಂಡು ಆ ಶೀಟನ್ನು ಹೀಗೆ ಮಡಚಿ, ಇದು ಈ ಪೋರ್ಷನ್ ಮಾಡ್ತೀವಿ, ಇಲ್ಲಿ ಒಂದು ಬೆಸಿಗೆ ಹಾಕಬೇಕು, ಇಲ್ಲಿ ಒಂದು ಪ್ಲೇಟ್ ಬೆಸಿಗೆ ಹಾಕಬೇಕು, ಇದು ಎಷ್ಟು ಶೀಟ್ ಬೇಕಾಗುತ್ತೆ, ಒಂದು ಸ್ಕ್ವೇರ್ ಮೀಟರ್ ಶೀಟಿಗೆ ಇಷ್ಟು ಹಣ ಆದರೆ ಇದನ್ನು ಮಾಡಲಿಕ್ಕೆ ಬೇಕಾಗಂಥ ತಗಡಿನ ಬೆಲೆ ಎಷ್ಟು, ಈ ರೀತಿಯ ಲೆಕ್ಕಗಳು ಬರ್ತವೆ. ಈಗ ಅದಕ್ಕೆ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಬೇಕು, ಮೇಲ್ಮೈ ವಿಸ್ತೀರ್ಣ ಕಂಡಿಡಿಯಬೇಕು. ಇವಾಗ ಇದರಲ್ಲಿ ಇದೊಂದು ಸಿಲಿಂಡರ್ ಆಕಾರದಲ್ಲಿ ಇರತಕ್ಕಂಥ ಒಂದು ಲೋಟ ಅಂತ ಹೇಳ್ತೀವಿ. ಇದರಲ್ಲಿ ನಾನು ಏನಾದರೂ ಒಂದು ದ್ರವ್ಯ, ನೀರು ಅಥವಾ ಹಾಲು, ಏನೋ ಒಂದು ದ್ರವ್ಯವನ್ನು ತುಂಬಿರ್ತೀನಿ. ಅದು ತುಂಬಿದರೆ ಅದರ ಗಾತ್ರ ಏನು ಅಂತ ಕಳಿಬೇಕಾದ್ರೆ ಇದರ ಘನಫಲವನ್ನು ಕಂಡುಹಿಡಿಬೇಕು. ಅದಕ್ಕೆ ಸೂತ್ರಗಳಿದ್ದಾವೆ, ಆ ಸೂತ್ರಗಳನ್ನು ಉಪಯೋಗಿಸಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ, ನಮಗೆ ಬೇರೆ ಬೇರೆ ಇದನ್ನು ಜೋಡಿಸಿರ್ತಕ್ಕಂಥ ಬೇರೆ ಬೇರೆ ಘನ ವಸ್ತುಗಳನ್ನು ಜೋಡಿಸಿರ್ತಕ್ಕಂಥ ಇದು ಬಂದರೆ ಅದನ್ನು ವಿಂಗಡಿಸಿ ಒಂದೊಂದಾಗಿ ಅದನ್ನು ಅದರ ಕ್ಷೇತ್ರ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಅಂತೀರಿ ಮತ್ತು ಘನಫಲ ಇವುಗಳನ್ನು ಕಂಡಿಡಿದು ಆ ನಂತರ ಅವೆಲ್ಲವನ್ನು ಕೂಡಿ ಒಟ್ಟು ಘನಫಲ ಅಥವಾ ಒಟ್ಟು ಕ್ಷೇತ್ರಫಲ ಅಥವಾ ವಿಸ್ತೀರ್ಣವನ್ನು ಕಂಡುಹಿಡಿಯುವ ವಿಧಾನ ಇದೆ. ಅದನ್ನು ಇವಾಗ ನಾವು ಕಲಿಬೇಕಾಗುತ್ತೆ. ಈಗ ಇದಕ್ಕೆ ನಾವು ಇದನ್ನು ಎಲ್ ಅಂತೀವಿ. ಎಲ್ ಅಂದರೆ ಲೆಂತ್, ವಿಡ್ತ್, ಹೈಟ್, LBH ಅಂತ ಹೇಳ್ಬೋದು, ಅಥವಾ ಲೆಂತ್, ವಿಡ್ತ್, ಥಿಕ್ನೆಸ್, ದಪ್ಪ ಅಂತ ಹೇಳ್ಬೋದು. ಇದು ಈಗ ಸರ್ಫೇಸ್ ಏರಿಯಾ ಬೇಕು ಅಂದರೆ ಇದಕ್ಕೆ 2 × LB + BH + HL, ಇದಕ್ಕೆ ಆರು ಸರ್ಫೇಸಸ್ ಇರ್ತವೆ. ಈಗ ಉದಾಹರಣೆಗೆ ಇದನ್ನೇ ನಾನು ತಗೊಂಡ್ರೆ ಇದು 1, ಇದು 2, ಇದು 3, ಇದು 4, ಇದು 5, ಇದು 6. ಆರು ಫೇಸಸ್ ಅಂತ ಹೇಳ್ತೀವಿ ಇದಕ್ಕೆ, ಇಂಗ್ಲೀಷ್ನಲ್ಲಿ ಫೇಸ್ ಅಂತ ಹೇಳ್ತಾರೆ. ಆರು ಮುಖಗಳಿರ್ತವೆ. ಇದು L × B ಆಗುತ್ತೆ. ಹೀಗಿಟ್ರೆ ಇದು ಲೆಂತ್ × ಬ್ರೆಡ್ತ್, ಉದ್ದ × ಅಗಲ,
ಇದು ಇಂಥದ್ದು ಎರಡು ಎರಡು ಫೇಸ್, ಕೆಳಗೊಂದು ಮೇಲೊಂದು. ಇದು ಲೆಂತ್ ಇಂಟು ಥಿಕ್ನೆಸ್ ಅಥವಾ ಹೈಟ್, ಹೈಟ್ ಹೆಚ್ ಇಂಟು ಎಲ್. ಇದು ವಿಡ್ತ್ ಇಂಟು ಥಿಕ್ನೆಸ್ ಬಿ ಇಂಟು ಹೆಚ್. ಸೊ ಈ ಥರ ಎರಡೆರಡು ಇರ್ತವೆ, ಆರು ಮುಖಗಳಿರ್ತವೆ, ಒಟ್ಟು ಆರು ಮುಖಗಳಿರ್ತವೆ. ಅದಕ್ಕೆ ಸರ್ಫೇಸ್ ಏರಿಯಾ ಬೇಕು ಅಂದರೆ ಈ ಫಾರ್ಮುಲಾ, ವಾಲ್ಯೂಮ್ ಅಥವಾ ಘನಫಲ ಬೇಕು ಅಂತ ಹೇಳಿದರೆ ಇದು ಎಲ್ ಇಂಟು ಬಿ ಇಂಟು ಹೆಚ್ ಇಷ್ಟು. ಇದು ಚದರಮಾನಗಳಲ್ಲಿ ಬರ್ತದೆ, ಇದು ಘನಮಾನಗಳಲ್ಲಿ ಬರ್ತದೆ. ಘನಮಾನ ಅಂದರೆ ಕ್ಯೂಬಿಕ್, ಕ್ಯೂಬಿಕ್ ಸೆಂಟಿಮೀಟರ್, ಕ್ಯೂಬಿಕ್ ಮಿಲಿಮೀಟರ್ ಬರ್ತದೆ. ಇದು ಸ್ಕ್ವೇರ್ ಸೆಂಟಿಮೀಟರ್, ಸ್ಕ್ವೇರ್ ಮಿಲಿಮೀಟರ್ನಲ್ಲಿ ಬರ್ತದೆ. ಇದರಲ್ಲಿ ಸರ್ಫೇಸ್ ಏರಿಯಾ, ಇದರಲ್ಲಿ ಎರಡು ಥರ ಸರ್ಫೇಸ್ ಏರಿಯಾ ಬರ್ತದೆ. ಒಂದು ಟೋಟಲ್ ಸರ್ಫೇಸ್ ಏರಿಯಾ ಅಂತಾರೆ, ಮತ್ತೊಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಾರೆ. ಈಗ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಇದು ಇದರ ಏರಿಯಾ ಪ್ಲಸ್ ಈ ತುದಿಯ ಏರಿಯಾ, ಈ ಬುಡದ ಏರಿಯಾ, ಎರಡು ಇದನ್ನ ಮೂರನ್ನು ಕೂಡಿಸಿದ್ರೆ ಬರ್ತಕ್ಕಂಥದ್ದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಾರೆ. ಸಿಲಿಂಡರ್ನಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಬರೀ ಇದು, ಇದು ಮಾತ್ರ, ಈ ಮೈ ಇದಿಲ್ಲ, ಇದು ಟೊಳ್ಳಾಗಿದ್ದು, ಇದು ಓಪನ್ ಇದ್ರೆ ಅದು ಬರ್ತಕ್ಕಂಥ, ಇದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಅದು ಟೋಟಲ್ ಸರ್ಫೇಸ್ ಏರಿಯಾ ಆದರೆ ಇದು ಆರ್ ಆದರೆ ರೇಡಿಯಸ್, ಇದು ಹೆಚ್ ಆದರೆ ಇದು ಟೋಟಲ್ ಸರ್ಫೇಸ್ ಏರಿಯಾ ಬಂದು ಟೂ ಪೈ ಆರ್ ಇಂಟು ಎಚ್ ಪ್ಲಸ್ ಟೂ ಪೈ ಆರ್ ಸ್ಕ್ವೇರ್, ಟೂ ಪೈ ಆರ್ ಸ್ಕ್ವೇರ್. ಅಥವಾ ಇದನ್ನು ಟೂ ಪೈ ಆರ್ ಹೊರಗಡೆ ತೆಗೆದುಬಿಟ್ರೆ, ಟೂ ಪೈ ಆರ್ ಹೊರಗಡೆ ತೆಗೆದ್ರೆ ಆರ್ ಪ್ಲಸ್ ಎಚ್ ಅಂತ ಬೀಳ್ತದೆ. ಟೂ ಪೈ ಆರ್, ಇದು ಟೂ ಪೈ ಆರ್ ಸ್ಕ್ವೇರ್ ಅಂದರೆ ಕೆಳಗಡೆ ಒಂದು ಪೈ ಆರ್ ಸ್ಕ್ವೇರ್, ಮೇಲ್ಗಡೆ ಒಂದು ಪೈ ಆರ್ ಸ್ಕ್ವೇರ್. ಇದು ಇದು ಪೈ ಆರ್ ಸ್ಕ್ವೇರ್, ಇದು ಪೈ ಆರ್ ಸ್ಕ್ವೇರ್. ಇದರದು ಟೂ ಪೈ ಆರ್ ಎಚ್ ಬರ್ತದೆ. ಇದರಲ್ಲಿ ಟೂ ಪೈ ಆರನ್ನು ನಾನು ಕಾಮನ್ ಫ್ಯಾಕ್ಟರ್ ತೆಗೆದ್ರೆ, ಹೊರಗಡೆ ತೆಗೆದುಬಿಟ್ರೆ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಬರ್ತದೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಬರೀ ಇದು, ಇದು ಬಿಟ್ಟು ಇದು ಬಿಟ್ಟು ಇದನ್ನು ತಗೊಂಡ್ರೆ ಇದು ಬರೀ ಟೂ ಪೈ ಆರ್ ಇಂಟು ಎಚ್. ಯಾಕೆ ಅಂತ ಹೇಳಿದ್ರೆ ಇದನ್ನು ನಾನು ತೆಗೆದ್ರೆ ಹೀಗೆ ಇದೊಂದು ಶೀಟ್ ಆಗುತ್ತೆ, ಅದರ ಅಗಲ ಟೂ ಪೈ ಆರ್ ಆಗುತ್ತೆ, ಎತ್ತರ ಹೆಚ್ ಆಗುತ್ತೆ. ಸೊ ಟೂ ಪೈ ಆರ್ ಎಚ್, ಇದು ಕರ್ವ್ಡ್ ಸರ್ಫೇಸ್ ಏರಿಯಾ. ಘನಫಲ ಬಂದು ಏರಿಯಾ ಆಫ್ ಬೇಸ್, ಏರಿಯಾ ಆಫ್ ಬೇಸ್ ಅಂದರೆ ಈ ಬುಡದ ಏರಿಯಾ ಇಂಟು ವರ್ಟಿಕಲ್ ಹೈಟ್, ಈ ಹೈಟ್. ಇದಕ್ಕೆ ವಾಲ್ಯೂಮ್, ಇದು ಇದಕ್ಕೆ ಸೂತ್ರ, ಇದು ಇವು ಸೂತ್ರಗಳು ಸಿಲಿಂಡರ್ಗೆ, ಈ ಸೂತ್ರಗಳು ಘನ ಆಯತಕ್ಕೆ, ಆಯತ ಘನಕ್ಕೆ ಇವು ಸೂತ್ರಗಳು. ಅದೇ ರೀತಿ ಈಗ ನಾವು ಈ ಶಂಕುವಿಗೆ ಇಲ್ಲಿ ಇದನ್ನು ಆರ್ ಅಂತ ಕರಿತೀವಿ, ರೇಡಿಯಸ್ ಬೇಸ್. ಇದನ್ನು ವರ್ಟಿಕಲ್ ಹೈಟ್, ಇದನ್ನು ಹೆಚ್ ಅಂತ ಕರಿತೀವಿ, ಇದನ್ನು ಹೆಚ್ ಅಂತ ಕರಿತೀವಿ. ಇದನ್ನು ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತಾರೆ, ಓರೆ ಎತ್ತರ ಅಂತಾರೆ. ಇದು ಸ್ಟ್ರೈಟ್ ಹೈಟ್. ಇವು ಮೂರರ ನಡುವೆ ಒಂದು ಸಂಬಂಧ ಇದೆ. ಅದು ಏನು ಸಂಬಂಧ ಅಂತ ಹೇಳಿದ್ರೆ, ಇದು ಒಂದು ಲಂಬಕೋನ ತ್ರಿಕೋನವಾಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಅದರಲ್ಲಿ ಇದು ಹೈಪೋಟಿನ್ಯೂಸ್, ಇದು ಒಂದು ಸೈಡ್, ಇದು ಒಂದು ಸೈಡು. ಸೊ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಹೇಳ್ತಾರೆ. ಇದರಲ್ಲಿ ಇದು ಮೂರು, ಇದು ಇವು ಸಂಬಂಧ ಇದೆ, ಮೂರಕ್ಕೆ ಒಂದು ಸಂಬಂಧ ಇದೆ. ಈ ಮೂರರಲ್ಲಿ ಯಾವುದಾದ್ರೂ ಎರಡು ನಮಗೆ ತಿಳಿದಿದ್ರೆ ಮೂರನೇದನ್ನ ಕಂಡುಹಿಡ್ಕೋಬಹುದು. ಒಂದು ಇದು ಒಂದು. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಬಂದರೆ ಇದು ಟೂ ಪೈ ಆರ್ ಎಲ್, ಟೂ ಪೈ ಆರ್ ಎಲ್, ಇದು ಸೂತ್ರ ಕರ್ವ್ಡ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಇದರಲ್ಲಿ ಬುಡಾನೂ ಸೇರ್ಕೊಳ್ಳುತ್ತೆ, ಆವಾಗ ಟೂ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್. ಸೊ ನೀವು ಪೈ ಆರನ್ನು ಹೊರಗಡೆ ತೆಗೆದ್ರೆ, ಪೈ ಆರ್ ಹೊರಗಡೆ ತೆಗೆದ್ರೆ
2L plus R. ಇದು ಟೋಟಲ್ ಸರ್ಫೇಸ್ ಏರಿಯಾ, ಇದು ಕರ್ವ್ ಸರ್ಫೇಸ್ ಏರಿಯಾ. ಆಮೇಲೆ ನಿಮಗೆ ಘನಫಲ ಬೇಕು ಅಂದ್ರೆ ವಿ ವಾಲ್ಯೂಮ್, ಅದರದ್ದು ಘನಫಲ ಬಂದು ಪೈ ಆರ್ ಸ್ಕ್ವೇರ್ ಎಚ್ ಬೈ ತ್ರೀ. ಪೈ ಆರ್ ಸ್ಕ್ವೇರ್ ಎಚ್, ಇಲ್ಲಿ ಎಚ್ ಅಂದ್ರೆ ಇದು ತಗೊಳ್ಬೇಕು, ಇಲ್ಲಿ ಎಲ್ ಅಂದ್ರೆ ಇದು ತಗೋಬೇಕು. ಓರೆ ಎತ್ತರ ತಗೋಬೇಕು, ಇದು ನೇರ ಎತ್ತರ ತಗೋಬೇಕು. ಇಲ್ಲಿ ನೇರ ಎತ್ತರ, ಅಲ್ಲಿ ಇದು ರೈಟ್. ಇಲ್ಲಿ ಇದರಲ್ಲಿ ಒಂದೇ ಎತ್ತರ ಬರುದು, ನೇರ ಎತ್ತರ ಮಾತ್ರ ಬರ್ತದೆ. ಇದರಲ್ಲಿ ನೇರ ಎತ್ತರ ಒಂದು, ಓರೆ ಎತ್ತರ ಒಂದು ಬರ್ತದೆ. ಇವುಗಳು ಇದರಿಂದ ಒಂದಕ್ಕೊಂದು ಸಂಬಂಧ ಇದೆ, ಅವು ಒಂದು ಗೊತ್ತಿದ್ರೆ ಮತ್ತೊಂದನ್ನ ನಾವು ಕಂಡಿಡ್ಕೋಬಹುದು. ಈಗ ಇದು ಗೋಳ ಬಂದ್ರೆ, ಲೈಕ್ ನಮ್ಮ ಒಂದು ಚಂಡ, ಚಂಡಿನ ಆಕಾರದಲ್ಲಿ ಬಂದ್ರೆ ಅದಕ್ಕೆ ಗೋಳ, ಅದಕ್ಕೆ ಒಂದೇ ಒಂದು ಇದಿರ್ತದೆ, ದಟ್ ಈಸ್ ರೇಡಿಯಸ್. ರೇಡಿಯಸ್ ಮಾತ್ರ ಇರ್ತದೆ ಅದಕ್ಕೆ, ಬೇರೆ ಯಾವುದೇ ಡೈಮೆನ್ಷನ್ ಇರುವುದಿಲ್ಲ. ಅದು ಬಂದು ಸರ್ಫೇಸ್ ಏರಿಯಾ ಬಂದು 4πr² ಆಗುತ್ತೆ, ವಾಲ್ಯೂಮ್ ಬಂದು 4/3πr³ ಆಗುತ್ತೆ. ಘನಫಲ ಇದು ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ, ಇದು ಘನಫಲ. ಇದಕ್ಕೆ ಫಾರ್ಮುಲಾ ಆರ್ ಅಂದ್ರೆ ಅದರ ತ್ರಿಜ್ಯ ಅಷ್ಟೆ. ಆಮೇಲೆ ಇದು ಹೆಮಿಸ್ಫಿಯರ್ ಬಂದ್ರೆ, ಅಂದ್ರೆ ಅರ್ಧ ಅರ್ಧ ಗೋಳ ಬಂದ್ರೆ, ಆವಾಗ ಕೌಡ್ ಸರ್ಫೇಸ್ ಏರಿಯಾ 2πr², ಇದರ ಅರ್ಧ ಆಗುತ್ತೆ, ಇದರ ಅರ್ಧ ಆಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಇದು ಪ್ಲಸ್ ಇನ್ನೊಂದು ಬೇಸ್ ಕೆಳಗಡೆ ಬುಡ, ಅದರದ್ದು πr² ಆಗುತ್ತೆ. 2πr² ಪ್ಲಸ್ πr² ಅಂದ್ರೆ 3πr² ಆಗುತ್ತೆ. ಇದು ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಘನಫಲ ಬಂದು ಇದರ ಅರ್ಧ ಅಂದ್ರೆ 2/3πr³, ಅದು 4/3πr³ ಆಗುತ್ತೆ. ಇದು ಇದು ಗೋಳ ಬಂದ್ರೆ, ಗೋಳ ಅಥವಾ ಅರ್ಧ ಗೋಳ, ಅರ್ಧ ಗೋಳ ಸೆಮಿಸ್ಫಿಯರ್, ಹೆಮಿಸ್ಫಿಯರ್ ಅಂದ್ರೆ ಅರ್ಧ ಗೋಳ. ಇದು ಅರ್ಧ ಗೋಳಕ್ಕೆ, ಇದು ಗೋಳ, ಗೋಳಾಕಾರದ ವಸ್ತುವಿಗೆ. ಸೊ ಈ ಸೂತ್ರಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ಮತ್ತು ಅವನ್ನ ಅಭ್ಯಾಸ ಮಾಡ್ತಾ ಇದ್ರೆ, ನಾವು ಲೆಕ್ಕಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅವು ತಾನೇ ತಾನಾಗಿ ನಮಗೆ ಗಟ್ಟಾಗ್ಬಿಡ್ತದೆ. ನಾವು ಅದನ್ನ ಏನೋ ಗಟ್ಟಿ ಮಾಡೋದು ಅದು ಬೇಕಿಲ್ಲ. ನೀವು ಪದೇ ಪದೇ ಅವುಗಳನ್ನ ಉಪಯೋಗಿಸ್ತಾ ಇದ್ರೆ ಅದು ತಾನಾಗೆ ಗಟ್ಟಾಗ್ಬಿಡ್ತದೆ, ಬೇರೆ ಏನು ಮಾಡಬೇಕಾದ ಅಗತ್ಯ ಇಲ್ಲ. ಸೊ ಈಗ ಇವುಗಳನ್ನು ಉಪಯೋಗಿಸಿ ಇವುಗಳನ್ನು, ಇದಲ್ಲದೆ ಇನ್ನೂ ಒಂದು ಬರ್ತದೆ, ಯಾವುದು ಫ್ರಸ್ಟ್ರಮ್ ಆಫ್ ಎ ಕೋನ್ ಅಂತ ಬರ್ತದೆ. ಫ್ರಸ್ಟ್ರಮ್ ಆಫ್ ಎ ಕೋನ್ ಅಂತ ಹೇಳಿದ್ರೆ ಒಂದು ಶಂಕುವನ್ನ, ಶಂಕುವನ್ನ ಈ ತರ ಇದೆ ಶಂಕು, ಇದನ್ನ ಇಲ್ಲಿ ನಾನು ತೆಗೆದುಬಿಟ್ರೆ, ಈ ಈ ಪೋರ್ಷನ್ ಅನ್ನು ತೆಗೆದುಬಿಟ್ರೆ, ಕಟ್ ಮಾಡಿ ಇದನ್ನು ತೆಗೆದುಬಿಟ್ರೆ ಈ ಆಕಾರಕ್ಕೆ ಫ್ರಸ್ಟ್ರಮ್ ಆಫ್ ಎ ಕೋನ್ ಅಂತ ಹೇಳ್ತಾರೆ. ಇಲ್ಲಿ ಮೇಲೆನೂ ಈ ರೀತಿ ಬರು, ಈ ರೀತಿಯ ವಸ್ತುಗಳನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಉದಾಹರಣೆಗೆ ಒಂದು ಬಕೆಟ್, ನಾವು ಉಲ್ಟಾ ಬಕೆಟ್ ಇಟ್ಟರೆ ಅದು ಈ ಥರ ಇರ್ತದೆ, ಇದಕ್ಕೆ ಫ್ರಸ್ಟ್ರಮ್ ಆಫ್ ಎ ಕೋನ್ ಅಂತಾರೆ. ಇದಕ್ಕೂ ಇದು ಇಲ್ಲಿ ಎರಡು ರೇಡಿಯಸ್ ಬರ್ತದೆ, ಒಂದು R1 ಇಲ್ಲಿ R2, ಎರಡು ರೇಡಿಯಸ್ ಬರ್ತದೆ. ಇದು ಎಲ್ ಅಂತ ಹೇಳ್ತೀವಿ, ಇದನ್ನು ಹೆಚ್ ಅಂತ ಹೇಳ್ತೀವಿ. ನೇರ ಎತ್ತರ, ಓರೆ ಎತ್ತರ ಅಂತ ಹೇಳ್ತಾರೆ, ಹೆಚ್ ಅಂತ ಎಲ್ ಅಂತ. ಇದು ಎಲ್ ಆಗುತ್ತೆ, ಅದು ಇದಾಗುತ್ತೆ. ಸೊ ಇಲ್ಲಿ ಇಲ್ಲಿ ಇದಕ್ಕೆ ಫ್ರಸ್ಟ್ರಮ್ ಆಫ್ ಎ ಕೋನ್ ಅಂತಾರೆ. ಈ ಥರದ ವಸ್ತುಗಳನ್ನು ಬರ್ಬೋದು, ಅದಕ್ಕೂ ಫಾರ್ಮುಲಾಗಳು ನಾವು ತಿಳ್ಕೋಬೇಕು. ಅದು ಬಂದು ಸರ್ಫೇಸ್ ಏರಿಯಾ ಥಿಂಕ್ 2πL×R1+R2 ಬರ್ತದೆ. ಕೌಡ್ ಸರ್ಫೇಸ್ ಏರಿಯಾ ಇದು ಬೇಸ್ ಬಿಟ್ಟು, ಇದು 2πL×R1+R2 ಬರ್ತದೆ. ಆಮೇಲೆ ವಾಲ್ಯೂಮ್ಗೆ 1/3πH, ಎಚ್ ಅಂದರೆ ಇದು πH×R1² + R2² + R1 R2, ಇದು ಸೂತ್ರ. ಇಷ್ಟು ಘನ
ಮಾನಗಳು ಇದು ಚದರಮಾನಗಳು ಅಂತ ಬರ್ತದೆ. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದು ಒಂದು ಫಾರ್ಮುಲನ್ನು ಜ್ಞಾಪಕ ಇಟ್ಕೋಬೇಕು, ಇವು ಸೂತ್ರಗಳನ್ನು ಜ್ಞಾಪಕ ಇಟ್ಕೋಬೇಕು. ಇವಾಗ ಇವುಗಳನ್ನು ಉಪಯೋಗಿಸಿ ನಾವು ಕೆಲವು ಲೆಕ್ಕಗಳನ್ನು ಮಾಡೋದು. ನಾವು ಮಾಡಿದರೆ ಎಷ್ಟು ಹೆಚ್ಚು ಲೆಕ್ಕ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ನೀವು ಎಷ್ಟು ಹೆಚ್ಚು ಲೆಕ್ಕಗಳನ್ನು ಮಾಡಿ ಅಭ್ಯಾಸ ಮಾಡ್ತೀರ ಅಷ್ಟು ನಿಮಗೆ ಅದು ಉತ್ತಮವಾಗುತ್ತದೆ. ಸಾಮಾನ್ಯವಾಗಿ ಇಲ್ಲಿ ಎರಡು ವಸ್ತುಗಳನ್ನು ಕೂಡಿಸಿ, ಎರಡು ಬೇರೆ ಬೇರೆ ಆಕಾರದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಕೂಡಿಸಿ ನಮಗೆ ಲೆಕ್ಕಗಳನ್ನು ಕೊಡ್ತಾರೆ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಅಭ್ಯಾಸ 15.2 ಇಲ್ಲಿಂದ ತಗೊಳ್ಳೋಣ. ಇದರಲ್ಲಿ ಒಂದು ಪೈ ಬೆಲೆಯನ್ನು 22/7 ಎಂದು ಪರಿಗಣಿಸಿ ಅಂತ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಪೈ ಈಸ್ ಈಕ್ವಲ್ ಟು ಪೈನ ಬೆಲೆ 22/7 ಎಂದು ಪರಿಗಣಿಸಿ ಹೇಳ್ಬಿಟ್ಟಿದ್ದಾನೆ. ಒಂದು ಘನದಲ್ಲಿ ಅರ್ಧ ಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕುವು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಈ ಘನದ ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿ. ಒಂದು ಘನದಲ್ಲಿ ಅರ್ಧ ಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಈ ಘನದ ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಈ ರೀತಿ ಬರ್ತದೆ. ಒಂದು ಅರ್ಧಗೋಳ ಇದು ಖಾಲಿ ಇದೆ, ಒಳಗಡೆ ಖಾಲಿ ಇದೆ. ಅರ್ಧಗೋಳ ಹೀಗೆ, ಇದರ ಮೇಲೆ ಒಂದು ಶಂಕು ಹೀಗೆ. ನೀವು ಒಂದು ರಫ್ ಚಿತ್ರವನ್ನು ಹೀಗೆ ಮಾಡ್ಕೋಬಹುದು. ಇದರ ತ್ರಿಜ್ಯ ಕೊಟ್ಟಿದ್ದಾನೆ, ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಎರಡರದ್ದು ತ್ರಿಜ್ಯ 1 ಸೆಂಟಿಮೀಟರ್ ಇದೆ. ಮತ್ತು ಇದರ ಎತ್ತರ ಯಾವುದರ ಎತ್ತರ, ಇದರ ಎತ್ತರ, ಎತ್ತರ ಅಂದರೆ ನೇರ ಎತ್ತರ, ಇದು ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಹೇಳ್ತಾನೆ. ಇಟ್ ಈಸ್ ಸೇಮ್ ಆಸ್ ಆರ್ ಅಂತಾನೆ. ಅಂದರೆ ಅದು ಸಹ 1 ಸೆಂಟಿಮೀಟರ್ ಇದೆ. ಹಾಗಾದರೆ ಈ ಘನದ ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿರಿ ಅಂತ ಹೇಳ್ತಾನೆ. ಈಗ ಇದು ಏನು ಮಾಡಬೇಕು ಅಂದರೆ, ಫಸ್ಟು ಇದು ಬೇರೆ ಅದು ಬೇರೆ ಎರಡು ಬೇರೆ ಬೇರೆ ಇಟ್ಕೊಂಡು ಇದರ ಘನಫಲ ಮತ್ತು ಅದರ ಘನಫಲ ನಾವು ಬೇರೆ ಬೇರೆಯಾಗಿ ಕಂಡುಹಿಡಿಬೇಕು. ಕಂಡುಹಿಡಿದು ಅವುಗಳನ್ನು ಕೊನೆಯಲ್ಲಿ ಕೂಡಿಬಿಟ್ರೆ ಒಟ್ಟು ಘನಫಲ ಬರ್ತದೆ. ಈಗ ನಾವು ಬೇಕಾದರೆ ಒಂದು ಕೆಲಸ ಮಾಡ್ಬೋದು, ಇದನ್ನು 1 ಅಂತ ಇಟ್ಕೋಬೋದು, ಇದನ್ನು ಈ ಭಾಗವನ್ನು 2 ಅಂತ ಇಟ್ಕೋಬೋದು, 1, 2 ಅಥವಾ ಎ ಬಿ ಅಂತ ಇಟ್ಕೋಬೋದು. ಈಗ V1 ಅಂದರೆ ಈ ಕೆಳಗಿನ ಬುಡದಲ್ಲಿ ಇರ್ತಕ್ಕಂಥ ಅರ್ಧಗೋಳದ ಘನಫಲ. ಇದಕ್ಕೆ ನಮಗೆ ಸೂತ್ರ ಗೊತ್ತಿದೆ, 2/3 πr³. ಇದು ಸೂತ್ರ πr³, ಅರ್ಧಗೋಳದ ಘನಫಲಕ್ಕೆ ಸೂತ್ರ 2/3 πr³ ಇದೆ. ಸೊ ಇಲ್ಲಿ ಆರ್ ಎಷ್ಟು, 1 ಸೆಂಟಿಮೀಟರ್ ಇದೆ. ಸೊ ಪೈಯನ್ನು ಪೈಯಾಗಿ ಹೇಳಿ ಅವನು ಪೈಯಲ್ಲಿ ಕೊಡಿ ಅಂತ ಹೇಳ್ತಾನೆ. ಅದನ್ನು ಉತ್ತರವನ್ನು ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿರಿ ಅಂತ ಹೇಳ್ತಾನೆ. ಸೊ ಅದು ಪೈ ಅಂತಲೇ ಇಟ್ಕೊಳ್ಳೋಣ. ಇಂಟು ಇದು 1³ ಆಗುತ್ತೆ. 1³ ಅಂದರೆ ಒಂದೇ, 1 × 1 × 1, 1 to the power of anything ಈಸ್ 1 only. ಒಂದರ ಇದು ಎಷ್ಟು ಸಾರಿ ಗುಣಿಸಿದ್ರು, 1 × 1 × 1 × 1 ನೀವು ಎಷ್ಟು ಸಾರಿ ಗುಣಿಸಿದ್ರು ಅದರ ಗುಣಲಬ್ಧ ಒಂದೇ ಆಗುತ್ತೆ. ಸೊ ಇದು 2/3 πr, ಇಷ್ಟು ಘನ ಸೆಂಟಿಮೀಟರ್. ಯಾಕೆ ಅದು ಸೆಂಟಿಮೀಟರ್ನಲ್ಲಿ ಕೊಟ್ಟಿದ್ದಾನೆ ಅವನು. ಸೊ ಇದು ಘನ ಸೆಂಟಿಮೀಟರ್ ಆಗುತ್ತೆ.
ರೈಟ್. ಇದು ವಿ ಒನ್. ಇದು ವಿ ಟು. ವಿ ಟು ಅಂದರೆ ಈ ಶಂಕುವಿನ ಘನಫಲ. ಅದಕ್ಕೆ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಬೈ ತ್ರೀ. ಇದು ಸೂತ್ರ ಶಂಕುವಿನ ಘನಫಲಕ್ಕೆ. ಸೊ ಪೈಯನ್ನು ಪೈ ಅಂತಲೇ ಇಟ್ಕೊಳ್ಳಿ. ಆರ್ ಒಂದು, ಒಂದು ಸ್ಕ್ವೇರ್ ಇಂಟು ಹೆಚ್ ಸಹ ಒಂದೇ. ಆರ್ ಈಸ್ ಹೆಚ್ ಈಸ್ ಸೇಮ್ ಆಸ್ ಆರ್ ಅಂತ ಹೇಳ್ತಾನೆ. ಹೆಚ್ಚು ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಹೇಳ್ತಾನೆ. ಡಿವೈಡೆಡ್ ಬೈ ತ್ರೀ. ಸೊ ಇದು ಪೈ ಬೈ ತ್ರೀ. ಪೈ ಬೈ ತ್ರೀ ಘನ ಸೆಂಟಿಮೀಟರ್. ಇದು ಘನ ಸೆಂಟಿಮೀಟರ್. ಸೊ ಈಗ ನಾನು ಎರಡು ವಸ್ತು, ಎರಡು ಆಕಾರಗಳಿದ್ದಾವೆ, ಬೇರೆ ಬೇರೆ ಆಕಾರಗಳಿದ್ದಾವೆ. ಇದು ಅವುಗಳ ಜೋಡಣೆ ಆಗಿದೆ. ಅದರಿಂದ ನಾನು ಅದನ್ನು ಬೇರೆ ಬೇರೆಯಾಗಿ ಕಂಡುಹಿಡ್ಕೊಂಡಿದ್ದೀನಿ. ಇವಾಗ ಒಟ್ಟು ಘನಫಲ, ಒಟ್ಟು ಈ ಕೊಟ್ಟಿರ್ತಕ್ಕಂಥ ಒಂದು ಇದರ ಘನಫಲ, ಇದು ವಿ ಒನ್ ಪ್ಲಸ್ ವಿ ಟು. ವಿ ಒನ್ ಪ್ಲಸ್ ವಿ ಟು ಅದು ಟೂ ಪೈ ಬೈ ತ್ರೀ. ವಿ ಒನ್ ಟೂ ಪೈ ಬೈ ತ್ರೀ, ಇದು ಬರೀ ಪೈ ಬೈ ತ್ರೀ. ಸೊ ಇದು ಬಂದು ಇಲ್ಲಿ ಮೂರು ಲಾಸ ಆಗುತ್ತೆ. ಇಲ್ಲಿ ಟೂ ಪೈ ಪ್ಲಸ್ ಪೈನೇ ಬರ್ತದೆ. ಟೂ ಪೈ ಪ್ಲಸ್ ಪೈ ಅಂದರೆ ತ್ರೀ ಪೈ ಬೈ ತ್ರೀ. ಸೊ ಈ ತ್ರೀ ಈ ತ್ರೀ ಹೋಗ್ಬಿಡ್ತದೆ. ಸೊ ಪೈ ಘನ ಸೆಂಟಿಮೀಟರ್, ಪೈ ಘನ ಸೆಂಟಿಮೀಟರ್. ಇದು ಈ ಪ್ರಶ್ನೆಯ ಉತ್ತರ. ಇದರ ಉತ್ತರ, ಇದರ ಘನ ಫಲ ಎಷ್ಟು ಅಂತ ಹೇಳಿದ್ರೆ ಪೈ ಘನ ಸೆಂಟಿಮೀಟರ್ಗಳು ಅಂತ ಅಷ್ಟು ಇಟ್ಬಿಟ್ರೆ ಸಾಕಾಗುತ್ತೆ. ನಾಲ್ಕು ಪಾಯಿಂಟ್ ಎರಡು, ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು ಆರು ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರ್ನ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ. ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿಯಿರಿ. ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ಲೋಹದ ಗೋಳವನ್ನು ಕರಗಿಸಿ ಅದನ್ನು ಆರು ಸೆಂಟಿಮೀಟರ್ ತ್ರಿಜ್ಯ ಅಂದರೆ ಇವಾಗ ಒಂದು ಗೋಳ ಇದೆ, ಇದೊಂದು ಗೋಳ, ಇದರ ತ್ರಿಜ್ಯ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್. ಇದನ್ನು ನಾವು ಕರಗಿಸಿ ಅದನ್ನು ಬೇರೆ ರೂಪ ಕೊಟ್ಟಿದ್ದೀವಿ. ಅದು ಆರು ಸೆಂಟಿಮೀಟರ್ ತ್ರಿಜ್ಯವಿರ್ತಕ್ಕಂಥ ಒಂದು ಸಿಲಿಂಡರ್ ರೂಪವನ್ನು ಕೊಟ್ಟಿದ್ದೀವಿ ಅದಕ್ಕೆ. ಇದು ಈಗ ಹೊಸದಾಗಿ ಅದಕ್ಕೆ ಈ ರೂಪ ಕೊಟ್ಟಿದ್ದೀವಿ. ಇದರ ತ್ರಿಜ್ಯ ಆರು ಸೆಂಟಿಮೀಟರ್ ಆದರೆ ಇದರ ಎತ್ತರ ಎಷ್ಟು ಅಂತ ಕೇಳ್ತಾರೆ. ಇದು ಲೆಕ್ಕ, ಇದು ಲೆಕ್ಕ. ಇದಕ್ಕೆ ಪರಿಹಾರ ಬೇಕು. ಈಗ ನಾನು ಇದು ಬಹಳ ಸುಲಭವಾಗಿ ಮಾಡ್ತಕ್ಕಂಥ ವಿಧಾನ ಅಂದರೆ ಸಿಲಿಂಡರಿನ ಘನಫಲ ಗೋಳದ ಘನಫಲಕ್ಕೆ ಸಮ, ಗೋಳದ ಘನಫಲಕ್ಕೆ ಸಮ. ಯಾಕಂದರೆ ಇದು ನಾವು ಏನು ಅದರಲ್ಲಿ ತಗೊಂಡಿಲ್ಲ, ಯಾವುದು ಅವರು ಲಾಸ್ ಏನು ಇದೆ ಅಂತ ಕೊಟ್ಟಿಲ್ಲ. ಸೊ ಇದು ಸಿಲಿಂಡರ್ನ ಘನಫಲ ಗೋಳದ ಘನಫಲಕ್ಕೆ ಸಮ ಆಗುತ್ತೆ. ಇವಾಗ ಸಿಲಿಂಡರ್ನ ಘನಫಲಕ್ಕೆ ಏನು ಫಾರ್ಮುಲಾ, ಪೈ ಆರ್ ಸ್ಕ್ವೇರ್ ಎಚ್, ಇದು ಸಿಲಿಂಡರ್ನ ಘನಫಲಕ್ಕೆ ಸೂತ್ರ. ಅದು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್. ಇದು ಅಥವಾ ಇದನ್ನು ಆರ್ ಟೂ ಅಂತ ಇಟ್ಕೊಳ್ಳೋಣ, ಇದನ್ನು ಆರ್ ಒನ್, ಇದು ಆರ್ ಒನ್ ಅಂತ ಇಟ್ಕೊಳ್ಳೋಣ, ಇದು ಆರ್ ಟೂ ಅಂತ ಇಟ್ಕೊಳ್ಳೋಣ, ಆರ್ ಸೆಂಟಿಮೀಟರ್. ಹೀಗೆ ಮಾಡ್ಕೋಬೋದು. ಮಾಡಿಕೊಂಡಾಗ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಈಗ ನನಗೆ ಬೇಕಾಗಿದ್ದು ಹೆಚ್ ಆರ್ ಟೂ ಸ್ಕ್ವೇರ್. ಆರ್ ಟೂ ಎಷ್ಟು, ಹೆಚ್ ಆರು, ಆರ್ ಟೂ ಆರು, ಆರು ಸ್ಕ್ವೇರ್ ಇಂಟು ಹೆಚ್ ಗೊತ್ತಿಲ್ಲ, ಈಸ್ ಈಕ್ವಲ್ ಟು
ಇದು ಇಲ್ಲ, 5 ಕ್ಯಾನ್ಸಲ್ ಆಗಿದೆ, 4 ಕ್ಯಾನ್ಸಲ್ ಆಗಿದೆ. 4/3 ಇಂಟು R1 ಕ್ಯೂಬ್ ಅಂದರೆ 4.2 ಕ್ಯೂಬ್. ಇದು ಇವಾಗ ಇದು 36 ಆಗುತ್ತೆ. 36 ಎಚ್ ಈಸ್ ಈಕ್ವಲ್ ಟು 4/3 ಇಂಟು 4.2 ಇಂಟು 4.2 ಇಂಟು 4.2 ಆಗುತ್ತೆ. ಸೊ ಎಚ್ ಈಸ್ ಈಕ್ವಲ್ ಟು 4/3 ಇಂಟು 4.2 ಇಂಟು 4.2 ಇಂಟು 4.2 ಡಿವೈಡೆಡ್ ಬೈ 36 ಆಗುತ್ತೆ. ಈಗ 4 × 4 4×9 = 36. 3 × 1 = 3 3×4 = 12 9 3×3 = 9 3×1 = 3 3×4 = 12 1.4. ಸೊ 1.4 ಇಂಟು 1.4 ಇಂಟು 1.4 ಮಾಡಿದರೆ ಎಷ್ಟು ಬರ್ತದೆ? 1.4 ಇಂಟು 1.4 16 1 16 196 1.96 ಆಗಿದೆ. ಇಂಟು 1.4 ಮಾಡಿದರೆ 4×6 = 24 2 × 36 = 38 3×4 = 7 6 × 9 = 1 4×14 = 1 10×17 = 1 2 3. ಸೊ ಅದರ ಎತ್ತರ ಸುಮಾರು ಹೆಚ್ ವಿಲ್ ಬಿ ಈಕ್ವಲ್ ಟು, ಈ ಸಿಲಿಂಡರ್ನ ಎತ್ತರ ಎಷ್ಟಾಗುತ್ತೆ ಅಂದರೆ 2.74 ಸೆಂಟಿಮೀಟರ್. ಇಷ್ಟು ಎತ್ತರ ಅಪ್ರಾಕ್ಸಿಮೇಟ್ಲಿ ಅಷ್ಟು ಎತ್ತರ ಬರುತ್ತೆ. ಸೊ ಇದು ಹೀಗೆ ಮಾಡ್ತಕ್ಕಂಥದ್ದು ಈ ಲೆಕ್ಕ. ನನಗೆ ಭರವಸೆ ಇದೆ ನಿಮಗೆ ಗೊತ್ತಾಗಿದ್ದಂತ ಇನ್ನೂ ಕೆಲವು ಲೆಕ್ಕಗಳನ್ನು ನಾವು ಮಾಡಬೇಕು. ಎಷ್ಟು ಹೆಚ್ಚು ಮಾಡಬೇಕು ಇನ್ನೂ ಒಂದು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಒಂದಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ರೈಟ್, ಈಗ ಐ ಥಿಂಕ್ ಇದು ಸಾಕಂತ ಕಾಣ್ತಿದೆ.